ಶಿರೂರು ದುರಂತ ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಗುಡ್ಡೆ ತೋಟದಲ್ಲಿ ಆದಾಗ ಮಾತ್ರ ಇವರು ಎಚ್ಚೆತ್ತು ಕಳೆದುಕೊಳ್ಳೋದು ಏನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಗ್ರಾಮದಲ್ಲಿ ವಿಪತ್ತಿನಲ್ಲಿರುವ 17 ಮನೆಗಳನ್ನು ಸ್ಥಳಾಂತರಿಸಿ ಕೊಡಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ರಾಜಕೀಯ ಮುಖಂಡರಗಳ ಒತ್ತಡ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವರು ಒತ್ತಡದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ ಇವರು ಎಚ್ಚೆತ್ತು ಕಳೆದು ಮೋಸ್ಟ್ಲಿ ಯಾವಾಗ ಅಂದ್ಬಿಟ್ರೆ ಶಿರೂರು ದುರಂತ ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಗುಡ್ಡೆ ತೋಟದಲ್ಲಿ ಆದಾಗ ಮಾತ್ರ ಇವರು ಎಚ್ಚೆತ್ತು ಕಳೆದುಬದೇನೋ ಅಂತಬಿಟ್ಟು ನಮ್ಮ ಅನಿಸಿಕೆ ಆದರೆ ಅಲ್ಲಿ ತನಕ ನಾವು ಮೆಂಬರ್ಗಳಾಗಿ ಇನ್ನು ನಾವು ಜೀವಂತ ಇದ್ದೀವಿ ನಾವು ಅದನ್ನ ಬಿಡಕ್ಕೆ ನಾವು ರೆಡಿ ಇಲ್ಲ ನಮ್ಮ ಇವಾಗ ಮನವಿ ಏನಿದೆ ಅಂದ್ಬಿಟ್ರೆ ಇನ್ನು ಈ ತಿಂಗಳ ಅಕ್ಟೋಬರ್ ಒಳಗಾಗಿ ಈ ಜನಗಳ ಸ್ಥಳಾಂತರದ ಕುರಿತು ನಾವು ಕೇಳಿತಕ್ಕಂತ ಜಾಗ ಹಸ್ತಾಂತರ ಮಾಡದೇನೆ ಇದ್ದಂತ ಪಕ್ಷದಲ್ಲಿ ನಾವು ಸಾಮೂಹಿಕ ರಾಜೀನಾಮೆಯನ್ನು ನೀಡಿ ತಾಲೂಕು ಕಚೇರಿ ಎದುರುಗಡೆ ನಮ್ಮ ಜನರ ಪರವಾಗಿ ಹೋರಾಟಕ್ಕೆ ಇಳಿತಕ್ಕಂತ ಒಂದು ಅನಿವಾರ್ಯತೆ ನಮ್ಮಲ್ಲಿದೆ ಇದನ್ನ ಇವತ್ತು ಎಚ್ಚರಿಸಿ ಹೋಗತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ ಬಡ ಜನರಗಳ ಹಿತ ಮತ್ತು ಜೀವ ಕಾಪಾಡಲಿ ಅಂತಕಂತ ನಾವು ಬೇಡಿಕೆ ಇಟ್ಬಿಟ್ಟು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಅತಿಯಾದ ಮಳೆಗೆ ಈ ಗ್ರಾಮದ ಮನೆಗಳೇ ಕೊಚ್ಚಿ ಹೋಗುವುದರಿಂದ ಮುನ್ನೆಚ್ಚರಿಕೆಯಿಂದ ಪ್ರತಿ ವರ್ಷವೂ ಇಲ್ಲಿನ ನಿವಾಸಿಗಳನ್ನ ಮಳೆಗಾಲದ ವೇಳೆಯಲ್ಲಿ ಸ್ಥಳಾಂತರಿಸಲಾಗುತ್ತೆ ಮಳೆ ಕಡಿಮೆಯಾದ ನಂತರ ಸ್ವಂತೂರಿಗೆ ಮರಳುವಂತೆ ಸೂಚಿಸಲಾಗುತ್ತದೆ ಆದರೆ ಎಷ್ಟು ದಿನ ಎಷ್ಟು ವರ್ಷ ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ವಾಸಸ್ಥಳವನ್ನ ಬದಲಾಯಿಸುವುದು ನಮಗೊಂದು ಸೂಕ್ತ ಸುರಕ್ಷಿತ ಹಾಗೂ ಶಾಶ್ವತ ಜಾಗವನ್ನ ಗೊತ್ತುಪಡಿಸಿ ಎಂದು ಜಿಲ್ಲಾಧಿಕಾರಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಈಗಿನ ಮಳೆಗೆ ಸುಮಾರು 2-3 ಮನೆಗಳು ಜರ್ದು ಅಪಾಯದ ಹಂತಕ್ಕೆ ಬಂದು ಅವರನ್ನ ಪಂಚಾಯಿತಿ ಒಳಗೆ ಬಿಲ್ಡಿಂಗ್ ಒಳಗೆ ಕೂರಿಸಿ ಅವರಿಗೆ ಆಶ್ರಯ ಕೊಡುವ ಪರಿಸ್ಥಿತಿ ಬಂದಿದೆ ಇನ್ನು ಮಳೆ ಕಡಿಮೆ ಆದನೂ ಕೂಡ ಆ ಮನೆಗೆ ಅವರು ಶಿಫ್ಟ್ ಮಾಡಕ್ಕೆ ಯಾರು ಹೋಗಿ ಒಪ್ತಾ ಇಲ್ಲ ಈ ಕಾರಣ ಈಗ ಒಂದು ತಿಂಗಳೊಳಗೆ ಏನಾದರೂ ನಾವು ಮನವಿ ಕೊಟ್ಟು ಜಾಗಗಳನ್ನ ಗುರುತು ಮಾಡಿಕೊಟ್ಟು ನಮಗೆ 17 ಮನೆಗಳಿಗೆ ಏನಾದರೂ ನಿಜವಾದ ಸತ್ಯವಾದ ಅಂತ ಒಂದು ಏನಾದರೂ ಆಶ್ರಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಕೊಡದೇ ಇದ್ದರೆ ದಯವಿಟ್ಟು ನಾವು ತಾಲೂಕು ಪಂಚಾಯಿತಿ ಎದುರಿನಲ್ಲಿ ನಾವು ದೀರ್ಘಕಾಲದ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ಸಿದ್ಧಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿಂದೆಯೂ ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ ಇದೀಗ ಜಿಲ್ಲಾಧಿಕಾರಿಗಳೇ ನಮಗೊಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಪಂಚಾಯಿತಿ ಒಳಗಿದ್ದವರು 2-3 ಕುಟುಂಬದವರು ಹೇಳ್ತಾ ಇದ್ದಾರೆ ಈ ಸರಿ ನಾವು ಬ್ಯಾಸಿಗೆ ಬಂದ ಕೂಡಲೇ ಈ ನಿಮ್ಮ ಪಂಚಾಯಿತಿ ಬಿಲ್ಡಿಂಗ್ ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಬೇಡಿ ನಾವು ಖಂಡಿತ ಹೋಗೋದಿಲ್ಲ ನೀವು ವ್ಯವಸ್ಥೆ ಮಾಡಿಕೊಡೋ ತನಕ ನಾವು ಇಲ್ಲೇ ಇರೋದು ಅಂತ ಹಠ ಹೊತ್ತು ಕೂತಿದ್ದಾರೆ ಈಗ ಜನ ನೋಡಿದವರಿಗೆ ಏನು ಒಂದು ಪಂಚಾಯಿತಿ ಇದೆ ಆಡಳಿತ ಮಂಡಳಿ ಇದೆ ಇವರಿಗೊಂದು ಸಣ್ಣದೊಂದು 17 ಮನೆ ಶಿಫ್ಟ್ ಮಾಡೋಕ್ಕಾಗಿದ್ದ ಮೇಲೆ ಯಾಕೆ ಇವರಿಗೆ ಅಧಿಕಾರ ಅಂತ ಕಾಣ್ತಾ ಇದೆ ಹಾಗಾಗಿ ನಾವು ಮಾಡ್ಕೊಡಕ್ಕೆ ಆಗಲಿಲ್ಲ ಅಂದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ನಾವು ಪ್ರತಿಭಟನೆ ಆರಂಭಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ 9611 8080 8866 ವಿಶೇಷ ಸೂಚನೆ ಆಟೋಕ್ಯಾಡ್ 2D 3D ಗೊತ್ತಿರಬೇಕು